ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಬಹಳಷ್ಟು ಚರ್ಚೆಯಲ್ಲಿರುವಂತ ಕ್ಷೇತ್ರಗಳ ಪೈಕಿ ವರುಣ ಕೂಡ ಒಂದು ಅದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆ ಕ್ಷೇತ್ರಕ್ಕೆ ಇವತ್ತು ಬಿಜೆಪಿಯ ಘಟಾನುಘಟಿ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಅಮಿತ್ ಶಾ ಮತ್ತು ಯಡಿಯೂರಪ್ಪ ಮತ ಶಿಕಾರಿ ಸುತ್ತೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಪ್ರಚಾರವನ್ನು ನಡೆಸಲಿದ್ದಾರೆ ವರುಣಾದಲ್ಲಿರುವ 55,000 ಲಿಂಗಾಯತ ಮತಗಳೇ ಬಿಜೆಪಿ ನಾಯಕರ ಟಾರ್ಗೆಟ್ ಯಡಿಯೂರಪ್ಪ ಮೂಲಕ ಲಿಂಗಾಯತ ಮತ ಸೆಳೆಯಲು ತಂತ್ರಗಾರಿಕೆ ವರುಣಾದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿ ಸೋಮಣ್ಣ ಪರ ಬಿಎಸ್ ಯಡಿಯೂರಪ್ಪ ಪ್ರಚಾರವನ್ನು ಮಾಡಲಿದ್ದಾರೆ ವರುಣಾದಲ್ಲಿ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕಲೇಬೇಕು ಅಂತ ಹೇಳಿ ಬಿಜೆಪಿ ಬಹಳಷ್ಟು ಪ್ಲಾನ್ ಮಾಡಿಕೊಂಡಿದೆ ಹಾಗಾಗಿ ಇವತ್ತು ಸ್ವತಃ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಜೊತೆಗೆ ಬಿಜೆಪಿ ಏನು ರಾಜ್ಯದ ಪ್ರಬಲ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿರುವಂತ ಯಡಿಯೂರಪ್ಪನವರು ಕೂಡ ಮತಬೇಟೆಗೆ ಇಳಿತಾ ಇದ್ದಾರೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಇವತ್ತು ವರುಣಾಕ್ಕೆ ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ಯಾವೆಲ್ಲ ರೀತಿಯಾಗಿ ಪ್ರಚಾರ ಕಾರ್ಯ ಇರುತ್ತೆ ಅಂತ ರಾಮ್ ಪ್ರಮುಖವಾಗಿ ವರುಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಏನು ಒನ್ ಸೈಡ್ ಮ್ಯಾಚ್ ನಡೀತಾ ಇತ್ತು ಆದ್ರೆ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ ಬಳಿಕ ಸಿದ್ದರಾಮಯ್ಯ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ತಾ ಇದೆ ಇದರಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಇವತ್ತು ವರುಣಾದ ಹೊಸಕೋಟೆಯಲ್ಲಿ ಬಹಿರಂಗ ಸಮಾವೇಶವನ್ನ ಕೂಡ ಮಾಡಲಿದ್ದಾರೆ ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಒಂದೇ ವೇದಿಕೆಯಲ್ಲಿ ಯಡಿಯೂರಪ್ಪ ಮತ್ತೆ ಸೋಮಣ್ಣ ಅವರನ್ನ ಒಂದೇ ವೇದಿಕೆಯಲ್ಲಿ ತರುವಂತಹ ಒಂದು ಸ್ಪಷ್ಟವಾದಂತಹ ಸಂದೇಶ ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಇದೀಗ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು ಹೊಸಕೋಟೆಯಲ್ಲಿ ಒಂದು ಬಹಿರಂಗ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ ಸುಮಾರು 10:50 ಸುತ್ತೂರಿನ ಹೆಲಿಪ್ಯಾಡ್ಗೆ ಅದಾದ ಬಳಿಕ ಹೊಸಕೋಟೆಯಲ್ಲಿ ಬಹಿರಂಗ ಸಮಾವೇಶವನ್ನು ಕೂಡ ಬಿಜೆಪಿ ಎಸ್ ಥ್ಯಾಂಕ್ ಯು ಸುರೇಶ್ ಎಸ್ ನಾವು ಗಮನಿಸ್ತಾ ಇದ್ದೀವಿ ವರುಣ ಕ್ಷೇತ್ರ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ಕ್ಷೇತ್ರ ಶ್ರತಾಯ ಗತಾಯ ಸಿದ್ದರಾಮಯ್ಯ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ಬಹಳಷ್ಟು ಪ್ಲಾನ್ ಮಾಡ್ಕೊಳ್ತಾನೆ ಬಂದಿದೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ತಂತ್ರಗಾರಿಕೆ ಇತ್ತು